ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹರಸಿಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿನೂ ಕೂಡ ಆಯಿತು, ಹಾಗೆ ಪೂಜೆ ಕೂಡ ಆಯಿತು. ಇವತ್ತು ಚಿತ್ರಾನ್ನ ಮಾಡಿದ್ವಿ, ಹಾಗೆ ಇವತ್ತು ನಂದಿನಿದು ಬರ್ಡೇ ಇತ್ತು ಅಂಥೇಳಿ ಅವಳು ಸ್ನಾನಕ್ಕೆ ಹೋಗಿದ್ದು ಬರೋಷ್ಟರಲ್ಲಿ ಸ್ವಲ್ಪ ಹಾಲು ಖೀರ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡ್ಬೋದಲ್ವಾ, ಬೇಗನೂ ಕೂಡ ಆಗುತ್ತೆ ಅಂಥೇಳಿ. ಇವಾಗ ಸ್ವಲ್ಪ ಹಾಲನ್ನ ಆಲ್ರೆಡಿ ಬಿಸಿ ಇತ್ತು, ಇನ್ನೊಂದು ಸ್ವಲ್ಪ ಹಾಲು ವಾಸನೆ ಚೆನ್ನಾಗಿ ಹೋಗಲಿ ಅಂತೇಳಿ ಕಾಯಿ ದಿಕ್ಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ ಹಾಲು ಉಕ್ಕೋದಿಲ್ಲ, ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾನು ದೊಡ್ಡ ಪಾತ್ರೆನ ಇಟ್ಕೊಂಡೆ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮನೇಲಿ ತುಪ್ಪ ಮಾಡಿದ್ವಿ ಅಂತ, ಮತ್ತು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕೂಡ ಮಾಡಿದ್ವಿ ಅಂತ. ನೋಡಿ ತುಪ್ಪ ಹೇಗಾಗಿದೆ, ತುಂಬಾ ಚೆನ್ನಾಗಾಗಿದೆ, ಮತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಬೋದು ನನಗೆ ಅಂದರೆ, ನಮಗೆ ವಸ್ತು ಅನಿಸುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ತುಪ್ಪ ಕಾಯಿಸೋದು, ತುಂಬಾ ಚೆನ್ನಾಗಾಗಿದೆ. ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ನಾನು ರೋಸ್ಟೆಡ್ ಮೊದಲೇ ರೋಸ್ಟ್ ಆಗಿರುವಂಥ ಶಾವ್ಗೆನ ತೊಗೊಂಡಿದ್ದೆ, ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ ಅಷ್ಟೇ. ಇವಾಗ ಇದಕ್ಕೆ ನಾನು ಬಾದಾಮ್ ಪೌಡರು, ಈ ಸಣ್ಣ ಸಣ್ಣ ಪ್ಯಾಕೆಟ್ ಬರುತ್ತಲ್ಲ ಇದು 5 ರೂಪಾಯಿ ಅಂಥದ್ದು, 4 ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ಹಾಲು ಕೀರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹಾಲಿಗೆ ಸಕ್ಕರೆ ಹಾಕಿ ಶಾವ್ಗೆನೂ ಕೂಡ ಹಾಕ್ಕೊಂಡು, ಹಾಗೆ ಮಿಲ್ಕ್ ಪೌಡರ್ ಅಂದರೆ ಬಾದಾಮ್ ಪೌಡರ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಕೇಸರಿ ಇದ್ದರೆ ಕೂಡ ಕೇಸರಿನೂ ಹಾಕ್ಕೋಬೋದು. ಇಷ್ಟೇ, ಇದು ಸಿಂಪಲ್ಲಾಗಿ ಮಾಡ್ಕೋಬೋದು. ಸಡನ್ನಾಗೂ ಕೂಡ ಆಗುತ್ತೆ, ಮನೆಗೆ ಯಾರಾದರೂ ಗೆಸ್ಟ್ ಬಂದ ತಕ್ಷಣ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಆಗುತ್ತೆ. ಹಾಗೆ ಇವಾಗ ಅವಳು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲೂ ಕೂಡ ಇದು ಆಗಿರುತ್ತೆ. ಹಾಗಾಗಿ ಇವಾಗ ಇದು ಕೂಡ ಆಯಿತು. ಸ್ವಲ್ಪ ಹಾರದ ಮೇಲೆ ಅದು ಥಿಕ್ನೆಸ್ಸು ಕರೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ನಾವು ಬರೀ ಸಕ್ಕರೆ ಮತ್ತು ಶಾವ್ಗೆ ಒಂದು ಸ್ವಲ್ಪ ಏಲಕ್ಕಿ ಕಾಯಿ ಈ ಥರದ ಹಾಕಿ ಮಾಡೋದಕ್ಕಿಂತ ಈ ಥರ ಮಿಲ್ಕ್ ಪೌಡರ್ನ ಯೂಸ್ ಮಾಡಬೇಕು, ಅಂದರೆ ಬಾದಾಮ್ ಪೌಡರ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಹಾಗೆ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋದೆ, ಸ್ವಲ್ಪನೇ ಸ್ವಲ್ಪ ಮುಚ್ಚಿಬಿಟ್ಟು ಅದು ಹಂಗೆ ಸುರಿದೋಗ್ಬಿಡ್ತು. ಸ್ವಲ್ಪ ಬೇಜಾರಾಯಿತು, ಅಯ್ಯೋ ಹಿಂಗೆ ಸುರಿದೋಗ್ಬಿಡ್ತಲ್ಲ ಅಂತ. ಎರಡೆರಡು ಕೆಲಸ ಕೊಡುತ್ತೆ ಯಾವಾಗಲೂ ಹಿಂಗೆ, ಹಂಗೆ ಈ ಥರ ಸುರಿದೋದಾಗ ಟೇಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಅವಳು ಕೂಡ ಪೂಜೆ ಎಲ್ಲ ಮುಗಿಸಿ ಈಗ ತಿಂಡಿ ತಿಂತಾಯಿದ್ಲು, ಹಾಗೆ ಅವಳಿಗೆ ಕೊಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಏನು ಹೇಳ್ತಿದ್ಲು ರೇಷ್ಮಾ? ತಗೋ, ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಮ್ಮ ಮನೆಯವ್ರು ಕೊಡೋದು ಫಸ್ಟ್ ಆಗ್ತಾರೆ, ಪಾಸ್ ಆಗಿ ಹೋಗೋದು. ನಿಂಗೂ ಬೇಕೇನೋ ಅದೇ ಸ್ವೀಟೇ ಕೊಡ್ತೀನಿ. ನಿಂಗೆ ಸ್ವೀಟ್ ಇನ್ನು ಬೆಳಗ್ಗೆ ನಾನು ಪೂಜೆ ಮಾಡಿದೆ, ಹಾಗೆ ಸಾಯಂಕಾಲ ಅವಳು ಪೂಜೆ ಮಾಡ್ತಾಯಿದ್ಲು ಟೀ ಟೈಮಲ್ಲಿ. ಹಾಗೆ ಒಂದು ಚಿಕ್ಕ ಕೇಕ್ ಕೂಡ ತರಿಸಿದ್ದೆ, ಹಾಗೆ ಸರ್ಪ್ರೈಸ್ ಇರಲಿ ಅಂತೇಳಿ. ಮೇಲ್ಗಡೆ ಇವಾಗ ಅಮ್ಮನು ಮೇಲ್ಗಡೆ ಹೋಗಿ ವಾಕ್ ಮಾಡ್ತಿರ್ತಾನೆ, ಈ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಕೂಡ ಮೇಲ್ಗಡೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತೇಳಿ ಹೋಗ್ತೀವಿ. ಹಾಗಾಗಿ ಮೇಲ್ಗಡೆನೇ ಕಟ್ ಮಾಡ್ಸೋಣ ಅಂತೇಳಿ ಒಂದು ಚಿಕ್ಕದು ಕೇಕ್ ಕೂಡ ತೊಗೊಬಂದಿದೆ. ಇವಾಗ ಅವಳು ಕಾಫಿ ಮಾಡ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ನಾವು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಏನಿಲ್ಲ, ಸಿಂಪಲ್ಲಾಗಿ ಅಷ್ಟೇ ಹಂಗೆ ಶ್ರಾವಣ್ಯ ಬ್ಯಾಕ್ಗ್ರೌಂಡ್ ಹಾಕ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂತ ಸ್ವಲ್ಪ ಇದು ಮಾಡ್ತಾ ಇದ್ಲು. ಏನು ಬೇಡ ಅಂಥೇಳಿ ಸಿಂಪಲಾಗೆ ಮಾಡ್ತಾ ಇದ್ದೀವಿ. ಏನಂದರೆ ಅವಳಿಗೂ ಕೂಡ ಸ್ವಲ್ಪ ಆಸ್ಪತ್ರೆ ಅದು ಇದು ಅಂತೆಲ್ಲ ಸ್ವಲ್ಪ ಬೇಜಾರು ಜಾಸ್ತಿನೇ ಇತ್ತು. ಏನೋ ಬರ್ಡೇ ಅಲ್ವಾ, ಈಗ ನಾರ್ಮಲಾಗಿ ಹುಷಾರಾಗಿದ್ದಾನೆ, ವಾಕ್ ಮಾಡ್ತಿದ್ದಾನೆ, ಯಾರ ಸಪೋರ್ಟ್ ಇಲ್ದೇನೂ ನಡೀತಿದ್ದಾನೆ ಅಲ್ವಾ. ಹಾಗಾಗಿ ಒಂದು ಕೇಕ್ ಕೂಡ ಅವಳ ಕೈಲಿ ಕಟ್ ಮಾಡ್ಸೋಣ ಅಂತೇಳಿ ಒಂದು ಕ್ಯೂಟಾಗಿರುವಂಥ ಕೇಕ್ ಕೂಡ ತೊಗೊಬಂದಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನಂದಿನಿ. ಹಿಂಗಾಗ್ಬಿಟ್ಟು ಕೇಕು ಈಗ ಮಾಡಿದ್ದೆ, ಇದೆಲ್ಲ ಒಂಥರ ಬೇಸಿಗೆಗೆ ಮೆಲ್ಟ್ ಆದಂಗ. ನಾನು ಹಿಂಸಿ ಶ್ರಾವಣ ಇದ್ದೀನಿ ಸ್ವಲ್ಪ.
ನೀನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಊರಿಂದ ನಮ್ಮ ಅಕ್ಕನ ಮಗ ಮತ್ತು ಅಕ್ಕ ಇಬ್ಬರು ಕೂಡ ಬಂದಿದ್ದರು. ಹಾಗಾಗಿ ಊರಿಂದ ಸ್ವಲ್ಪ ಲಗೇಜ್ ಎಲ್ಲ ತೊಗೊಂಡು ಬಂದಿದ್ದ, ಅಂದರೆ ಮೀನು, ಸೊಪ್ಪು, ಕರ್ಬೇವಿನ ಸೊಪ್ಪು ಈ ಥರದ್ದೆಲ್ಲ ಜಾಸ್ತಿ ತೊಗೊಂಡು ಕೊಡ್ತಾರೆ ಊರಿಂದ ಬಂದಾಗ. ಹಾಗೆ ಅವ್ರು ಏನಾದರೂ ಬೆಳೆದಿದ್ರೆ, ಆ ಹಡ್ಲಕಾಯಿ ಬೆಳೆದಿದ್ರು ಅಂದರೆ ಪಡ್ಲಕಾಯಿ ಬೆಳೆದಿದ್ರಂತೆ, ಅದನ್ನು ಕೂಡ ತೊಗೊಂಬಂದಿದ್ರು. ಸುಮಾರು ಊರಿಂದ ಜಾಸ್ತಿ ಮೀನು ತೊಗೊಬಂದಿದ್ಲು ಅಕ್ಕ. ಅವಳು ಸಿಟಿಲೇ ಉಳ್ಕೊಂಡಿದ್ದಾಳೆ, ಅಂದರೆ ಊರಿಂದ ಸುಮಾರು ಜನ ಬಂದಿದ್ದಾರೆ ಸೀರೆ ಎಲ್ಲ ಪರ್ಚೇಸ್ ಮಾಡೋಕ್ಕೆ. ನಮ್ಮೂರಲ್ಲಿ ಮುಂದಿನ ತಿಂಗಳು 3-4ಕ್ಕೆ ಒಂದು ಹಬ್ಬ ಇದೆ, ಹಾಗಾಗಿ ಪರ್ಚೇಸಿಂಗ್ ಅಂತೇಳಿ ಅವ್ರ ಜೊತೆ ಉಳ್ಕೊಂಡಿದ್ದಾಳೆ. ಇವನನ್ನ ಹೇಮಂತನ ಮಾತ್ರ ರಾಘು ಹೋಗಿ ಬಸ್ ಸ್ಟಾಪಿಂದ ಕರ್ಕೊಂಡು ಬಂದರು. ಇವಾಗ ನಾವು ಸಾಂಬಾರು ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೋಬೋದು. ಇದು ಕೀರೆ ಸೊಪ್ಪು ಮತ್ತು ಈ ಥರದ್ದೆಲ್ಲ ತೊಗೊಂಡು ಬರ್ತಾಳೆ. ನಾನೇ ಹೇಳ್ತಾ ಇರ್ತೀನಿ ಬೇಡ ಅಂತ, ಏಕೆಂದರೆ ಲಗೇಜು ತೊಗೊಬರೋದು ಹಿಂಸೆ ಅಂತೇಳಿ. ಆದ್ರೂ ಎಷ್ಟಾಗುತ್ತೋ ಅಷ್ಟನ್ನು ತೊಗೊಂಬರ್ತಾರೆ. ಇವಾಗ ನೋಡಿ ಫಿಶು ತೊಗೊಬಂದಿದ್ದಾರೆ, ಜಾಸ್ತಿ ಜನ ಇದ್ದೀವಲ್ಲ, ಹಾಗಾಗಿ ಒಂದು 3-3.5 kg ಆಗುವಷ್ಟು ತೊಗೊಬಂದಿದ್ದಾಳೆ. ನಮ್ಮನೇಲಿ ನಾನು ಜಾಸ್ತಿ ಫಿಶ್ ಎಲ್ಲ ಮಾಡೋದಿಲ್ಲ, ಅದು ಸ್ವಲ್ಪ ಸ್ಮೆಲ್ಲು ಮತ್ತು ಪಾತ್ರೆ ಎಲ್ಲ ಅದೇ ಸ್ಮೆಲ್ ಹೊಡಿತಿರುತ್ತೆ ಅಂತೇಳಿ. ನಾನು ಜಾಸ್ತಿ ಏನು ನಾನು ಮಾಡೋದೇ ಇಲ್ಲ ಫಿಶು, ಎಲ್ಲಾದರೂ ಅಪರೂಪಕ್ಕೆ ಬೇಕು ಅಂದರೆ ಇಲ್ಲೇ ಹೊರಗಡೆಯಿಂದ ತೊಗೊಬಂದು ತಿನ್ಕೊತೀವಿ. ಇವಾಗ ನಾನು ನಂದಿನಿ ಇಬ್ಬರು ಸೇರಿಕೊಂಡು ಅಡುಗೆನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ನೋಡೋಣ, ಇಬ್ಬರು ಸೇರಿ ಮಾಡೋಣ ಅಂತೇಳಿ. ತುಂಬಾ ಚೆನ್ನಾಗಾಗಿತ್ತು, ಅದಕ್ಕೋಸ್ಕರ ನಾನಿಲ್ಲಿ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊತಾ ಇದ್ದೀನಿ. ಇವನೇ ನಮ್ಮ ಅಕ್ಕನ ಮಗ ಹೇಮಂತ್ ಅಂತೇಳಿ, ಇವನು ಚಿಕ್ಕವನು, ನೀನೊಬ್ಬ ದೊಡ್ಡವನು ಇದ್ದಾನೆ, ಅವನು ನೀತು, ಅವನ ಈಗ SSLC ಎಕ್ಸಾಮ್ ಬರೆದಿದ್ದಾನೆ. ಇವನು ಈಗ 9th or 8th ಇರಬೇಕು, ಕನ್ಫ್ಯೂಸ್ ಆಗುತ್ತೆ ಈ ರಜತ್ ಟೈಮಲ್ಲಿ ಯಾರು ಏನು ಓದ್ತಾ ಇರ್ತಾರೆ ಅಂತ, ಅಂದರೆ ಪಾಸ್ ಆಗಿರೋದು ಹೇಳ್ಬೇಕಾ ಅಥವಾ ಈಗ ಬರ್ದಿರೋದು ಹೇಳ್ಬೇಕಾ ಅನ್ನೋದೇ ಕನ್ಫ್ಯೂಸನ್ನು. ಹಾಗೆ ಊರಲ್ಲಿ ಜಾತ್ರೆ ಅಂದರೆ ಹಬ್ಬ ಇರೋದ್ರಿಂದ ಅದು ಪಾಂಪ್ಲೆಸ್ ಕೂಡ ತೊಗೊಬಂದಿದ್ದ, ಎಲ್ಲರಿಗೂ ಕೊಡಿ ಅಂತೇಳಿ. ಊರವರೆಲ್ಲ ಸೇರಿ ಮಾಡ್ತಾಯಿರುವಂಥದ್ದು ಇದು ಮಳಂಗಪ್ಪ ಅಂತ ಹೇಳ್ತೀವಿ ನಮ್ಮ ಹಾಡು ಭಾಷೆಯಲ್ಲಿ, ಅಥವಾ ಚೆನ್ನಕೇಶ್ವರ ಅಂತ ಹೇಳ್ತೀವಿ. ಆ ದೇವ್ರನ್ನ ಊರಲ್ಲಿ ಕರೆಸ್ತಿದ್ದಾರೆ, ಹಾಗಾಗಿ ಆ ಪಾಂಪ್ಲೆಸ್ ಕೂಡ ತೊಗೊಬಂದು ಎಲ್ಲರಿಗೂ ಕೊಡ್ತಾ ಇದ್ದ ಅವನು. ಅದ್ರ ಜೊತೆಗೆ ಊರಲ್ಲಿ ನಾಟಿ ಕೋಳಿ ಮೊಟ್ಟೆನೂ ಕೂಡ ತೊಗೊಬಂದಿದ್ದ, ಅಂದರೆ ಎಷ್ಟಿರುತ್ತೋ ಅಷ್ಟೊಂದು ತೊಗೊಬರ್ತಾರೆ, ಅಂದರೆ ಜಾಸ್ತಿ ಸ್ಟೋರ್ ಮಾಡಿಟ್ಟು ತೊಗೊಂಡು ಬರೋಕ್ಕಾಗಲ್ವಲ್ಲ, ಯಾಕಂದರೆ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಅಂತೇಳಿ. ಅವ್ರ ಮನೇಲಿ ಈಗ ಎಷ್ಟಿರುತ್ತೋ ಪ್ರೆಸೆಂಟ್ ಅಷ್ಟನ್ನು ಕೂಡ ತೊಗೊಬಂದಿರ್ತಾರೆ. ಹಾಗೆ ಹೂವು ಬೆಳೀತಾರೆ, ಹೂವು ಕೂಡ ತೊಗೊಂಬಂದಿದ್ದ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಮಸಾಲೆಗೆ. ಇಲ್ಲಿ ಟೊಮೊಟೊ ಒಂದು 6-7 ಟೊಮೊಟೊ ತೊಗೊಂಡಿದ್ದೀವಿ, 3-3.5 kg ಇದೆಯಲ್ಲ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಟೊಮೊಟೊನ ತೊಗೊಂಡಿದ್ದೀವಿ. ಆಮೇಲೆ ಇದನ್ನೆಲ್ಲ ವಾಶ್ ಮಾಡ್ಕೊತೀವಿ ನಾವು, ಒಗ್ಗರಣೆ ಹಾಕಿಬಿಟ್ಟು ನೀಟಾಗಿ ತೊಳೆದಿಟ್ಕೊಳ್ಳೋಣ ಅಂತ. ಆಲ್ರೆಡಿ ಅಕ್ಕ ತೊಳೆದಿಟ್ಟಿದ್ದಾಳೆ, ನಾವು ಸ್ವಲ್ಪ ತೊಳ್ಕೊಳ್ಳೋಣ ಈಗ ಅಂತ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2-3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 1-3-4 ಈರುಳ್ಳಿನೂ ಕೂಡ ಹಾಕೊತಿದ್ದಾಳೆ. ಸ್ವಲ್ಪ ಇದರಲ್ಲೇ ಒಗ್ಗರಣೆಗೂ ಕೂಡ ಇಟ್ಕೊಂಡು ನಿನ್ನಿದ್ದೆಲ್ಲ ರುಬ್ಬೋದಿಕ್ಕೆ ಅಂತ ಹೇಳಿಟ್ಟಿದ್ದೀವಿ. ಅದಕ್ಕೂ ಮೊದಲು ನಾವು ಒಂದು ಸ್ವಲ್ಪ ಒಂದು ಕೈಯಲ್ಲಿ ಒಂದು ಕಿತ್ಲೆಣ್ಣ ಸ್ಟಪ್ಪದಷ್ಟು ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಯಾಕಿ ಇಟ್ಕೊಂಡಿದ್ದೀವಿ. ಇವಾಗ ಜಾರ್ ಸ್ವಲ್ಪ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಸಪ್ರೇಟೇ ರುಬ್ಕೊತಾ ಇದ್ದೀವಿ. ನೀವು ಸ್ವಲ್ಪ ಮಾಡೋದಾದರೆ ಸ್ವಲ್ಪ ಅಂದರೆ ಒಂದೇ ಜಾರಲ್ಲಿ ರುಬ್ಕೊಬೋದು. ಇವಾಗ ತೆಂಗಿನಕಾಯಿ ತುರಿ, ಸ್ವಲ್ಪ ಹುರುಗಡಲೆ ಮತ್ತು ಸಾಂಬಾರು ಪೌಡರು ಇದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ರುಬ್ಕೊತಾ ಇದ್ದೀವಿ. ಇದಕ್ಕೆ ನಾನು ಯಾವುದೇ ರೀತಿ ಚಕ್ಕೆ, ಲವಂಗ, ಮಸಾಲೆ ಐಟಮ್ ಯಾವುದನ್ನು ಕೂಡ ಹಾಕಿಲ್ಲ. ನಾವು ಮನೇಲಿ ಬೇಳೆ ಸಾಂಬಾರ್ಗೆ ಯಾವುದು ಯೂಸ್ ಮಾಡ್ತೀವೋ, ನಾನು ಮಟನ್ ಸಾಂಬಾರ್ಗೆ, ಬೇಳೆ ಸಾಂಬಾರ್ಗೆ ಎಲ್ಲದಕ್ಕೂ ಒಂದೇ ಪೌಡರ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಅದನ್ನೇ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀವಿ ಇವಾಗ ನೋಡಿ. ಈಗ ಇಷ್ಟು ಮಸಾಲೆ ಆಗಿದೆ ನಮ್ಮದು, ಇದನ್ನೆಲ್ಲ ಒಟ್ಟಿಗೆ ಕೂಡ ರುಬ್ಕೋಬೋದು, ಆದರೆ ಜಾರಿಗೆ ತುಂಬ ಜಾಸ್ತಿ ಆಯಿತು ಅಂತೇಳಿ ಸಪ್ರೇಟ್ನ ರುಬ್ಕೊಂಡಿದ್ದೀವಿ. ಇಲ್ಲಿ ನಾನು ಸ್ವಲ್ಪ ಒಂದು ದೊಡ್ಡ ಪಾತ್ರೆನೆ ತೊಗೊಂಡಿದ್ದೀವಿ, ಯಾಕಂದರೆ ಮೀನು ಹಾಕಿದ ಮೇಲೆ ಎಲ್ಲ ಮೇಲೆ ಬಂದುಬಿಡುತ್ತೆ ಅಂತೇಳಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆಗೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕೊತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಟಿದ್ವ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಅಂದರೆ ಮೀನು ಸಾಂಬಾರ್ಗೆ ಮೇಯ್ನು ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು. ಹುಳಿ, ಖಾರ, ಉಪ್ಪು ಮೂರು ಚೆನ್ನಾಗಿದೆ, ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲೂ ಮೀನು ಕೂಡ ಚೆನ್ನಾಗಿರಬೇಕು ಅಂತಲೇ ಹೇಳ್ತೀನಿ. ಇವಾಗ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ಇದು ಕುದಿಬೇಕಾದ್ರೆ ನಾವು ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ರಸನ ಹಾಕ್ತೀವಲ್ಲ, ಆಗ ಥಿಕ್ನೆಸ್ ಕರೆಕ್ಟಾಗಿ ಬರುತ್ತೆ ಅಂತೇಳಿ. ಇವಾಗ ಸ್ವಲ್ಪ ಕುದಿ ಬಂದು ಬೆಂದ ಮೇಲೆ ನಾವು ಇಲ್ಲಿ ಹುಣಸೆ ಹುಳಿನೂ ಕೂಡ ರಸನ ಯೂಸ್ ಮಾಡ್ಕೊತಾ ಇದ್ದೀವಿ.
ಇವಾಗ ಇದು ಚೆನ್ನಾಗಿ ಬೇಯಬೇಕು. ಮೀನು ಹಾಕಿದ್ಮೇಲೆ ನಾವು ಬೇಯಿಸೋಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಏನಿರುತ್ತೋ ಅದನ್ನೆಲ್ಲ ಹೋಗಿ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ನಾವು ನಿಧಾನಕ್ಕೆ ಮೀನುಗಳನ್ನು ಕೂಡ ಹಾಕೊತಾ ಇದ್ದೀವಿ. ಮೀನಂತೂ ತಲೆನೇ ಜಾಸ್ತಿ ಇತ್ತು. ನಮ್ಮನೇಲಿ ನಾನು, ನಂದಿನಿ, ನಮ್ಮಕ್ಕ ಮೂರು ಜನನೂ ತಲೆ ಚೆನ್ನಾಗಿ ತಿಂತೀವಿ. ಅಕ್ಕ ಕೂಡ ಒಂದು ಎರಡು ದಿನ ಇದ್ದೋದ್ರು, ಹಾಗಾಗಿ ತಲೆನೇ ಜಾಸ್ತಿ ಇದ್ದಿದ್ದರಿಂದ ತಲೆ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತಾ ಇದ್ದೀನಿ. ಇವಾಗ ಮೀನುಗಳೆಲ್ಲ ಹಾಕಿ ಆದಮೇಲೆ ಅದ್ರ ಮೇಲ್ಗಡೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ತಕ್ಷಣ ಕಲಸೋದು, ಸೌಟ್ ಹಾಕೋದು ಆ ಥರ ಎಲ್ಲ ಏನು ಮಾಡಬಾರ್ದು. ಒಂದು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಸಾಕು, ಮೀನು ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ಇದು ಒಂದೇ ಒಂದು ಕುದಿ ಕುದ್ದಿದೆ. ಇವಾಗ ಕುದಿತಿದೆ, ಇದು ಸಾಂಬಾರು ರೆಡಿಯಾಗಿದೆ. ನೀವು ಸ್ವಲ್ಪ ಕುದ್ದರೆ ಸಾಕು, ಅದ್ರ ಜೊತೆಗೆ ಅನ್ನ ಮುದ್ದೆ ಕೂಡ ರೆಡಿಯಾಗಿದೆ. ಊಟಕ್ಕೆ ಹಾಕ್ಕೊಡ್ಬೇಕು ಮಧ್ಯಾಹ್ನದ ಊಟಕ್ಕೆ ಎಲ್ಲರಿಗೂ. ಇದರಲ್ಲಿ ಅಷ್ಟು ಮುಳ್ಳು ಕೂಡ ಏನಿರಲಿಲ್ಲ, ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಮುಳ್ಳಿತ್ತು ಅಷ್ಟೇ. ಇದು ಕೆರೆ ಮೀನು, ನಮ್ಮೂರ ಪಕ್ಕದಲ್ಲಿ ಕೆರೆ ಹತ್ರ ಮಾರ್ತಿದ್ರು ಅಂತೇಳಿ ಅಕ್ಕ ಅಲ್ಲಿಂದ ತೊಗೊಬಂದಿರೋದು. ಇವಾಗ ಸಾಂಬಾರು ಕೂಡ ಎಲ್ಲ ರೆಡಿಯಾಗಿ ಎಲ್ಲರಿಗೂ ಊಟ ಕೊಟ್ಟು ನಾನು, ನಂದಿನಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ನೀವು ಕೂಡ ಇದೇ ಥರ ಮೀನು ಸಾಂಬಾರನ್ನ ಮಾಡ್ತೀರಾ ಅಥವಾ ನನ್ನ ಥರ ಸ್ಮೆಲ್ ಬರುತ್ತೆ ಅಂತೆಲ್ಲ ಜಾಸ್ತಿ ಮಾಡೋದಿಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.